गुड मॉर्निंग स्टूडेंट। फोर्थ स्टैंडर्ड कन्नड़ा सब्जेक्ट। और 15th टॉपिक इज प्रवासी स्थल संरक्षण गद्य। पेज नंबर 74। नाकने वर्ग कन्नड विषय 15ने अध्ययन प्रवासी स्थल संरक्षण गद्य भाग पुट संख्य 74। प्रेजर टूरिस्ट प्लेस स्पॉट्स। इले ना लास्ट वीडियो गद्य भाग बे तक गद्य भाग प्रवासी स्थल यू प्रवासी स्थल संरक्षण अति मुख्य ना याक प्रवासी स्थल संरक्षण प्रवासी स्थल संरक्षण हेगू ना प्रवास के हादसा अली यहाँ नियम पालस इंत हूँ हलवर संगति गद्य भाग के प्रयत्न इतर बहुत लास्ट तक होीदा निम् स्कूल छुट्टी इतंतर एडमूर दिन स्कूल शाले छुट्टी इतंतर नहीं फ्रेंड्स जो अथवा निम् ते जो ट्रिप हो प्लान ट्रिप होती हाँ ट्रिप हाद्रे फस्ट प्लान ऊटक तिंडी ज्यूस तक प्लान इले यार स्पाट फिस्कली टूरी ट्रिप होती अल होगी अली आट आड़ आन मोजु मस्तिया अल कड़े सतड़े बर्ती अल हेवेनमें लास्ट निम्ग अल ये रीति गलीजन प्लास्टिक हण्ण सिपे एसीबार् अल डस्टबिन डस्टबिन हाकु अलेल सरोवर नदी जलपात आलचे कस कड्डियने हाकबार् अली गोड़ मेले मरद मेले एल बेन बेला बरीबार् प्रवासी स्थल स्वच्छवाड़ ना अल रीत गलीज मे ना प्रयत्नबार् ಯಾಕಂತಂದ್ರೆ ಈ ಪ್ರವಾಸಿ ಸ್ಥಳಗಳು ನಮ್ಮ ದೇಶದ ಸಿರಿಯನ್ನು ಹೆಚ್ಚಿಸತಕ್ಕಂತಹ ತಾಣಗಳು ಈ ಪ್ರವಾಸಿ ಸ್ಥಳಗಳು ನಮ್ಮ ದೇಶದ ಅಂದವನ್ನು ಹೆಚ್ಚು ಮಾಡುತ್ತವೆ ಮತ್ತು ಈ ಪ್ರವಾಸಿ ಸ್ಥಳಗಳನ್ನು ನೋಡಲಿಕ್ಕೆ ದೇಶ ವಿದೇಶಗಳಿಂದ ಬೇರೆ ಬೇರೆ ದೇಶಗಳಿಂದ ಜನರು ಬರುತ್ತಾರೆ ಬೇರೆ ಬೇರೆ ದೇಶಗಳಿಂದ ಜನರು ಬರುವುದರಿಂದ ನಮ್ಮ ದೇಶಕ್ಕೆ ಆದಾಯ ಬರ್ತದೆ ಇನ್ಕಮ್ ಬರ್ತದೆ ಮನಿ ಬರ್ತದೆ ದುಡ್ಡು ಬರ್ತದೆ ಇದರಿಂದ ನಮ್ಮ ದೇಶ ಶ್ರೀಮಂತ ಆಗ್ತದೆ ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಇರತಕ್ಕಂತ ಈ ಐತಿಹಾಸಿಕ ಪ್ರವಾಸಿ ಸ್ಥಳಗಳನ್ನು ಸಂರಕ್ಷಣೆ ಮಾಡ್ಕೊಂಡ ಕಾಪಾಡಿಕೊಂಡ ಅವನ್ನೆಲ್ಲ ಮತ್ತಷ್ಟು ಸುಂದರಗೊಳಿಸಿ ಅವನ್ನ ನಮ್ಮ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು ಅವನ್ನ ಅಂದಾಗ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ನಮ್ಮ ದೇಶ ನೋಡಲಿಕ್ಕೆ ಬಂದ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ನಮ್ಮ ದೇಶ ಶ್ರೀಮಂತ ಆಗಲಿಕ್ಕೆ ಅವರು ಕೂಡ ಕಾರಣೀಭೂತರಾಗ್ತಾರೆ ಅದಕ್ಕೋಸ್ಕರ ಏನು ಮಾಡಬೇಕು ಇಲ್ಲಿ ಈ ಪ್ರವಾಸಿ ಸ್ಥಳಗಳನ್ನು ಹೊಲಸು ಮಾಡಬಾರ್ದು ಅವನ್ನೆಲ್ಲ ಗೋಡೆ ಮೇಲೆಲ್ಲ ಬರೋದ ಕಲ್ಲೆಲ್ಲ ಕೆತ್ತೋದ ಇಂಥದ್ದೆಲ್ಲ ಏನು ಮಾಡಬಾರ್ದು ಅವನ್ನ ಸುರಕ್ಷಿತವಾಗಿ ನೋಡಿಕೊಂಡು ಬರಬೇಕು ನಾವು ಅಲ್ಲಿ ಅದು ಗಲೀಜನ್ನು ಮಾಡಬಾರ್ದು ಅಲ್ಲೇನು ನಿಯಮಗಳನ್ನ ಬೋರ್ಡ್ಗಳನ್ನ ಹಾಕಿರ್ತಾರೋ ಸೂಚನಾ ಫಲಕಗಳನ್ನು ಅವನ್ನೆಲ್ಲ ನೋಡಿಕೊಂಡು ಸರಿಯಾಗಿ ಅಲ್ಲಿ ಸೂಚನೆಗಳನ್ನು ಅನುಸರಿಸಿಕೊಂಡು ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಹಾಕಿರ್ತಾರಲ್ಲ ಅದನ್ನು ನೋಡ್ಕೊಂಡು ಬರಬೇಕು ಹೊರತಾಗಿ ಅಲ್ಲಿ ಯಾವುದೇ ರೀತಿಯಂಥ ಕೆಟ್ಟ ಕೆಲಸಗಳನ್ನು ಮಾಡಿ ಅದನ್ನೆಲ್ಲ ಕೆತ್ತೋದ ಆಮೇಲೆ ಗೋಡೆ ಮೇಲೆ ಬರೆಯೋದೆಲ್ಲವನ್ನು ಮಾಡಬಾರ್ದು ಅನ್ನೋ ಒಂದು ಸಂಗತಿಯನ್ನು ಈ ಗದ್ಯ ಭಾಗದಲ್ಲಿ ತಿಳ್ಕೊಂಡಿದ್ವಿ ಇನ್ನು ಈ ಗದ್ಯ ಭಾಗಕ್ಕೆ ಸಂಬಂಧಿಸಿ ಇರುವ ಪ್ರಶ್ನೋತ್ತರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಣ ಸಿಯರ್ टेक्स्ट बुक पेज नंबर 76। क्वेश्चन आंसर्स वो वाक्य उत्तर आंसर द फॉलोइंग इन वन सेंटेंसेस वाक्य प्रश्नोत्तर नोड़ ओके फर्स्ट वन ट्रिप मोदलु एनु तिन्नलु विचार क्वेश्चन ट्रिप मोदलु एनु तिन्नलु विचार आंसर नोड़ी ट्रिप मोदलु तिंडी ऊट ज्यूस तिन्नलु विचार माडुत्तेवे नोड्री ट्रिप मोदलु तिंडी ऊट ज्यूस तिन्नलु विचार माडुत्तेवे नेक्स्ट
ಸೆಕೆಂಡ್ ಕ್ವಶನ್, ಪ್ರವಾಸಿ ಸ್ಥಳಗಳು ಯಾವ ತಾಣಗಳು? ಪ್ರವಾಸಿ ಸ್ಥಳಗಳು ಯಾವ ತಾಣಗಳು? ಸೆಕೆಂಡ್ ಆನ್ಸರ್, ಪ್ರವಾಸಿ ಸ್ಥಳಗಳು ನಮ್ಮ ದೇಶದ ಸಿರಿ ಹೆಚ್ಚಿಸುವ ತಾಣಗಳು. ಪ್ರವಾಸಿ ಸ್ಥಳಗಳು ಯಾವ ತಾಣಗಳು? ಪ್ರವಾಸಿ ಸ್ಥಳಗಳು ನಮ್ಮ ದೇಶದ ಸಿರಿ ಹೆಚ್ಚಿಸುವ ತಾಣಗಳು. ನೆಕ್ಸ್ಟ್, ಎಲ್ಲಿ ಹೆಸರು ಬರೆಯಬಾರದು? ಥರ್ಡ್ ಕ್ವಶನ್, ಮೂರನೇ ಪ್ರಶ್ನೆ ಇದೆ ನೋಡ್ರಿ, ಎಲ್ಲಿ ಹೆಸರು ಬರೆಯಬಾರದು? ಥರ್ಡ್ ಆನ್ಸರ್, ಪ್ರವಾಸಿ ಸ್ಥಳಗಳ ಗೋಡೆ, ಸ್ಮಾರಕ ಹಾಗೂ ಮರಗಳ ಮೇಲೆ ನಿಮ್ಮ ಹೆಸರು ಬರೆಯಬಾರದು. ನೋಡ್ರಿ, ಎಲ್ಲಿ ಹೆಸರು ಬರೆಯಬಾರದು? ಪ್ರವಾಸಿ ಸ್ಥಳಗಳ ಗೋಡೆ, ಸ್ಮಾರಕ ಹಾಗೂ ಮರಗಳ ಮೇಲೆ ನಿಮ್ಮ ಹೆಸರು ಬರೆಯಬಾರದು. ನೆಕ್ಸ್ಟ್ ಫೋರ್ತ್ ಕ್ವಶನ್, ನಾಲ್ಕನೇ ಪ್ರಶ್ನೆ ನೋಡ್ರಿ, ನದಿ ಜಲಪಾತಗಳ ಹತ್ತಿರ ಏನು ಮಾಡಬಾರದು? ನದಿ ಜಲಪಾತಗಳ ಹತ್ತಿರ ಏನು ಮಾಡಬಾರದು? ಫೋರ್ತ್ ಕ್ವಶನ್ ಆನ್ಸರ್ ನೋಡ್ರಿ, ನದಿ ಜಲಪಾತಗಳ ಹತ್ತಿರ ಶೌಚ ಮಾಡಬಾರದು. ನದಿ ಜಲಪಾತಗಳ ಹತ್ತಿರ ಶೌಚಾಲಯ, ಅಂದರೆ ನೀವು ಶೌಚಾಲಯಕ್ಕೆ ಹೋಗ್ತಿರಲಿಲ್ಲ ಅದನ್ನೆಲ್ಲ ನದಿ ಜಲಪಾತಗಳ ಹತ್ತಿರ ಅಲ್ಲೇ ಮಾಡಬಾರ್ದು, ಹೊಲಸು ಮಾಡಬಾರ್ದು ಅದನ್ನ, ಹೌದಲ್ಲ? ಅದೇ ನದಿ ಜಲಪಾತಗಳ ಹತ್ತಿರ ಏನು ಮಾಡಬಾರದು? ನದಿ ಜಲಪಾತಗಳ ಹತ್ತಿರ ಶೌಚ ಮಾಡಬಾರದು. ನೆಕ್ಸ್ಟ್ ಪೇಜ್ ನಂಬರ್ 77, ಸಿಯರ್ ಪುಟ ಸಂಖ್ಯೆ 77 ನೋಡ್ರಿ, ಇರೋಡಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಟೂ ಆರ್ ತ್ರೀ ಸೆಂಟೆನ್ಸಸ್ ಆನ್ಸರ್. ಫಸ್ಟ್ ಕ್ವಶನ್, ನಾಗರಿಕರ ಕರ್ತವ್ಯ ಪ್ರವಾಸಿ ಸ್ಥಳಗಳ ಸಂರಕ್ಷಣೆಯ ಕಡೆಗೆ ಏನು? ಇಲ್ಲಿ ಫಸ್ಟ್ ಕ್ವಶನ್ ಏನಂತ ಇಲ್ಲಿ, ನಾಗರಿಕರ ಕರ್ತವ್ಯ ಪ್ರವಾಸಿ ಸ್ಥಳಗಳ ಸಂರಕ್ಷಣೆಯ ಕಡೆಗೆ ಏನು? ಆನ್ಸರ್, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಪ್ರವಾಸಿ ಸ್ಥಳಗಳನ್ನು ಕಾಪಾಡಿ ಅವುಗಳನ್ನು ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿ ನೀಡುವುದಾಗಿದೆ. ನೋಡಿ ಆನ್ಸರ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಪ್ರವಾಸಿ ಸ್ಥಳಗಳನ್ನು ಕಾಪಾಡಿ ಅವುಗಳನ್ನು ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿ ನೀಡುವುದಾಗಿದೆ. ಇದು ಫಸ್ಟ್ ಆನ್ಸರ್, ನಾಗರಿಕನ ಕರ್ತವ್ಯ ಪ್ರವಾಸಿ ಸ್ಥಳಗಳ ಸಂರಕ್ಷಣೆ ಕಡೆಗೆ ಏನು? ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಪ್ರವಾಸಿ ಸ್ಥಳಗಳನ್ನು ಕಾಪಾಡಿ ಅವುಗಳನ್ನು ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿ ನೀಡುವುದಾಗಿದೆ. ನೆಕ್ಸ್ಟ್ ಸೆಕೆಂಡ್ ಒನ್, ಸೆಕೆಂಡ್ ಕ್ವಶನ್, ನಮ್ಮ ದೇಶದ ಭವ್ಯತೆ ಮತ್ತು ಸಂಪನ್ಮೂಲಗಳ ಬಗ್ಗೆ ಬರೆಯಿರಿ. ನಮ್ಮ ದೇಶದ ಭವ್ಯತೆ ಮತ್ತು ಸಂಪನ್ಮೂಲಗಳ ಬಗ್ಗೆ ಬರೆಯಿರಿ. ಆನ್ಸರ್, ನಮ್ಮ ದೇಶ ಸುಂದರವಾದ ಕಲೆ, ಕೆತ್ತನೆ, ಶಿಲಾವೈಭವಗಳಿಂದ ಕೂಡಿದ ನಾಡು. ಅನೇಕ ಭವ್ಯ ನದಿ, ಸರೋವರ, ಜಲಪಾತ ಹೀಗೆ ಸುಂದರವಾದ ಕಲಾ ಸಂಪತ್ತನ್ನು ನಮ್ಮ ದೇಶ ಹೊಂದಿದೆ. ನೋಡ್ರಿ, ನಮ್ಮ ದೇಶದ ಭವ್ಯತೆ ಮತ್ತು ಸಂಪನ್ಮೂಲಗಳ ಬಗ್ಗೆ ಬರೆಯಿರಿ. ಇಲ್ಲಿ ಬರ್ತೋರ್ಸಿ ನೋಡೋಣ, ನಮ್ಮ ದೇಶ ಸುಂದರವಾದ ಕಲೆ, ಕೆತ್ತನೆ, ಶಿಲಾವೈಭವಗಳಿಂದ ಕೂಡಿದ ನಾಡು. ಅನೇಕ ಭವ್ಯ ನದಿ, ಸರೋವರ, ಜಲಪಾತ ಹೀಗೆ ಸುಂದರವಾದ ಕಲಾ ಸಂಪತ್ತನ್ನು ನಮ್ಮ ದೇಶ ಹೊಂದಿದೆ. ಇನ್ ನೆಕ್ಸ್ಟ್, ಪಾಠದಲ್ಲಿ ಬರುವಂತಹ ಆಂಗ್ಲ ಶಬ್ದಗಳನ್ನು ಪಟ್ಟಿ ಮಾಡಿರಿ. ಈ ಪಾಠದಲ್ಲಿ ಆಗಿರ್ತಕ್ಕಂಥ ಆಂಗ್ಲ ಶಬ್ದಗಳು ಮೀನ್ಸ್ ಇಂಗ್ಲಿಷ್ ವರ್ಡ್ಸ್, ದಿಸ್ ಟಾಪಿಕ್ ಕಮಿಂಗ್ ಇಂಗ್ಲಿಷ್ ವರ್ಡ್ಸ್, ಇದರಲ್ಲಿ ಬಂದಿರತಕ್ಕಂಥ ಇಂಗ್ಲಿಷ್ ವರ್ಡ್ಗಳು ನೋಡ್ರಿ ಯಾವುದಾವಲ್ಲಿ ನೋಡ್ರಿ, ಟ್ರಿಪ್, ಪ್ಲೇಟ್, ಜ್ಯೂಸ್, ಬೀಚ್, ಗ್ಯಾಸ್, ಗ್ಲಾಸ್. ನೋಡ್ರಿ, ಟ್ರಿಪ್ಪ, ಪ್ಲೇಟ, ಜ್ಯೂಸ, ಬೀಚ, ಗ್ಲಾಸ್, ಇವು ಆಂಗ್ಲ ಪದ ಇಂಗ್ಲೀಷ್ ವರ್ಡ್ಸ್. ಪ್ಲೇಟ್ ಅಂದರೆ ಕನ್ನಡದಲ್ಲಿ, ಟ್ರಿಪ್ ಅಂದರೆ ಕನ್ನಡದಲ್ಲಿ ಪ್ರವಾಸ, ಪ್ಲೇಟ್ ಅಂತಂದ್ರೆ ತಟ್ಟೆ, ಜ್ಯೂಸ್ ಅಂದರೆ ಹಣ್ಣಿನ ರಸ, ಬೀಚ್ ಅಂದರೆ ಸಮುದ್ರದ ದಂಡೆ, ಗ್ಲಾಸ್ ಅಂದರೆ ಕನ್ನಡದಲ್ಲಿ ಗಾಜು.
ಇವು ಈ ಪಾಠದಲ್ಲಿ ಬರ್ತಕ್ಕಂಥ ಆಂಗ್ಲ ಶಬ್ದಗಳು ಇಂಗ್ಲೀಷ್ ವರ್ಡ್ಸ್ ಟ್ರಿಪ್ ಪ್ಲೇಟ್ ಜ್ಯೂಸ್ ಬೀಚ್ ಗ್ಲಾಸ್ ಓಕೆ ನೆಕ್ಸ್ಟ್ ನೋಡ್ರಿ ನಿಮ್ಮ ಊರಿಗೆ ಹತ್ತಿರ ಇರುವ ಪ್ರವಾಸಿ ಸ್ಥಳಗಳ ಬಗ್ಗೆ ನಾಲ್ಕು ಸಾಲು ಬರೆಯಿರಿ ಸಾಧ್ಯವಾದರೆ ಅಲ್ಲಿ ಒಂದು ದೃಶ್ಯ ಚಿತ್ರಿಸಿರಿ ನೋಡ್ರಿ ಇನ್ನು ನಿಮ್ಮ ಊರ ಹತ್ರ ಎಲ್ಲರ ಪ್ರವಾಸಿ ಸ್ಥಳ ಇತ್ತಂದ್ರೆ ಚೆನ್ನಾಗಿ ನೋಡುವಂಥ ಒಂದು ಯಾವುದರ ಸ್ಥಳ ಇತ್ತಂತಂದ್ರೆ ಅದ್ರ ಬಗ್ಗೆ ಒಂದು ನಾಲ್ಕು ಸ್ಥಳ ಬರೀರಿ ನೀವು ಅಥವಾ ಅಲ್ಲಿ ಚಿತ್ರ ಇದ್ದರೆ ಒಂದು ಫೋಟೋ ಇದ್ದರೆ ಕೂಡ ಇಲ್ಲಿ ಅಂಟಿಸ್ಬೋದು ನೀವು ನಿಮ್ಮ ಊರಾಗ ಅಥವಾ ನಿಮ್ಮ ಊರಿನ ಸಮೀಪ ಎಲ್ಲರ ನೋಡಬೇಕಾದ್ರೆ ಒಂದು ಒಳ್ಳೆಯ ಸ್ಥಳ ಇತ್ತಂತಂದ್ರೆ ಇಲ್ಲಿ ನಿಮ್ಮ ಸಮೀಪದಲ್ಲಿ ಕೋತಲೆ ಆಶ್ರಮ ಇದೆ ಅದೇ ರೀತಿಯಾಗಿ ಪಟ್ಟಣಕೋಡಿಲಿರ್ತಕ್ಕಂತಹ ಸೂರ್ಯ ಮಂದಿರ ಇದೆ ಹೌದಲ್ಲ ಹಿಂಗೆ ಇಲ್ಲಿ ಸಮೀಪದಲ್ಲಿ ಏನಾರು ನೋಡೋಂಗಿತ್ತು ಅಂತಂದ್ರೆ ಅವುಗಳ ಒಂದು ಅವುಗಳ ಬಗ್ಗೆ ನಾಲ್ಕು ಸಲ ಬರೀರಿ ಮತ್ತು ಫೋಟೋ ಇದ್ರೆ ಕೂಡ ಇಲ್ಲಿ ನೀವು ಹಚ್ಚಬೋದು ಓಕೆ ಇನ್ನು ನೆಕ್ಸ್ಟ್ ನೋಡಿರಿ ಪೇಜ್ ನಂಬರ್ 78 ನೋಡಿರಿ ನೋಡಿರಿ ಕರ್ನಾಟಕದಲ್ಲಿರುವ ಪ್ರಸಿದ್ಧವಾದ 10 ಪ್ರೇಕ್ಷಣೀಯ ಸ್ಥಳಗಳ ಹೆಸರು ಬರೆಯಿರಿ ನೋಡಿರಿ ಕರ್ನಾಟಕದಲ್ಲಿರುವ 10 ಪ್ರಸಿದ್ಧ ಪ್ರವಾಸಿ ಸ್ಥಳಗಳು ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ 10 ಪ್ರವಾಸಿ ಸ್ಥಳಗಳು ಪ್ರವಾಸಕ್ಕೆ ಹೋಗಬೇಕಾದ್ರೆ ಕರ್ನಾಟಕದಲ್ಲಿ ಎಲ್ಲೆಲ್ಲ ಹೋಗ್ಬೋದು ನೋಡೋಕೆ ಎಲ್ಲಿ ಚೆಂದಿದೆ 10 ಇಂಪಾರ್ಟೆಂಟ್ ಪಾಯಿಂಟ್ಗಳು ಪ್ಲೇಸ್ಗಳು ಇಲ್ಲ ನೋಡಿರಿ ಒಂದು ಕೂಡಲ ಸಂಗಮ ಕೂಡಲ ಸಂಗಮದಲ್ಲಿ ಬಸವೇಶ್ವರರು ಆಯ್ಕೆಯಾಗಿರ್ತಕ್ಕಂಥ ಸ್ಥಳ ಅಲ್ಲಿ ಎರಡು ನದಿಗಳ ಸಂಗಮ ಹೀಗೆ ಕೂಡಲ ಸಂಗಮದಲ್ಲಿ ಅತ್ಯಂತ ಪ್ರೇಕ್ಷಣೀಯ ಸ್ಥಳ ನೋಡಲಿಕ್ಕೆ ನಮಗಿದೆ ಅದೇ ರೀತಿಯಾಗಿ ವಿಜಯಪುರ ವಿಜಯಪುರದಲ್ಲಿ ಗೋಲ್ಗುಂಬಜ್ ಇದೆ ಜೋಗ ಜಲಪಾತ ಶ್ರವಣ ಬೆಳಗೋಳದಲ್ಲಿ ಕುಮಟೇಶ್ವರನ ಮೂರ್ತಿ ಇದೆ ಹಂಪಿ ಹಂಪಿಯಲ್ಲಿ ಕಲ್ಲಿನ ರಥ ಅತ್ಯಂತ ಉತ್ತಮವಾದ ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯ ನಿಮಗೆ ನೋಡೋಕೆ ಸಿಗ್ತದೆ ಹಂಪಿಯಲ್ಲಿ ಬದಾಮಿ ಪಟ್ಟದಕಲ್ಲಲ್ಲಿ ಬದಾಮಿ ಮತ್ತು ಪಟ್ಟದಕಲ್ಲು ಅಲ್ಲಿ ಗುಹಾಂತರ ದೇವಾಲಯಗಳು ನೋಡ್ತೀವಿ ಬನವಾಸಿ ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯ ನೋಡ್ತೀವಿ ಅದೇ ರೀತಿಯಾಗಿ ಮೈಸೂರು ಮೈಸೂರಿನಲ್ಲಿ ವನ್ಯಮೃಗಾಲಯ ಮತ್ತು ಬೃಂದಾವನ ಗಾರ್ಡನನ್ನು ನೋಡ್ತೀವಿ ಅದೇ ರೀತಿಯಾಗಿ ಬೆಂಗಳೂರು ಬೆಂಗಳೂರಲ್ಲಿ ವಿಧಾನಸೌಧ ಹೈಕೋರ್ಟು ಅದೇ ರೀತಿಯಾಗಿ ಸಾಕಷ್ಟು ಅಲ್ಲಿ ಮಂದಿರಗಳು ಇರ್ತಕ್ಕಂಥ ನಾವು ಬೆಂಗಳೂರಲ್ಲಿ ನೋಡ್ತೀವಿ ನಾವು ಇವು ಕರ್ನಾಟಕದಲ್ಲಿ ಪ್ರಸಿದ್ಧ 10 ಪ್ರೇಕ್ಷಣೀಯ ಸ್ಥಳಗಳು ಕೂಡಲ ಸಂಗಮ ವಿಜಯಪುರ ಜೋಗ ಜಲಪಾತ ಶ್ರವಣ ಬೆಳಗೋಳ ಹಂಪಿ ಬದಾಮಿ ಪಟ್ಟದಕಲ್ಲು ಬನವಾಸಿ ಮೈಸೂರು ಬೆಂಗಳೂರು ಇವಷ್ಟಲ್ಲದೆ ಇನ್ನೂ ಹಲವಾರು ಕರ್ನಾಟಕದಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಇದಾವೆ ಆದರೂ ಕೂಡ ಇಲ್ಲಿ 10 ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ಇನ್ನು ನೆಕ್ಸ್ಟ್ ನೋಡಿರಿ ಇಲ್ಲಿ ಕೆಳಗಿಂದ ಇಲ್ಲಿ ಸ್ಮಾರಕ ಕೊಡ್ತಾರೆ ನೋಡಿರಿ ಈ ಸುಂದರ ಸ್ಮಾರಕಕ್ಕೆ ಸರಿಯಾದ ಬಣ್ಣಗಳನ್ನು ತುಂಬಿರಿ ಮತ್ತು ಅದರ ತುಂಬಿರಿ ಅದರ ಹೆಸರು ಬರೆಯಿರಿ ಇದಕ್ಕೆ ನೋಡಿರಿ ಚೆನ್ನಾಗೆ ಕಲರ್ ತುಂಬ್ರಿ ಮತ್ತು ಇದು ಸಾಂಚಿಯ ಸ್ತೂಪ ಇದೆ ಸಾಂಚಿಯಲ್ಲಿರ್ತಕ್ಕಂಥ ಸ್ತೂಪದ ಚಿತ್ರ ಐತಿದ ಇದನ್ನ ಹೆಸರಲ್ಲಿ ಬರ್ದನ್ನ ನೀವು ಕೂಡ ಹಿಂಗೆ ಹೆಸರು ಸಾಂಚಿ ಸ್ತೂಪ ಅಂತ ತಿಳ್ಕೊಂಡ ಮತ್ತು ಇದಕ್ಕೇನು ಮಾಡಿರಿ ಸರಿಯಾಗಿ ಬಣ್ಣವನ್ನು ತುಂಬ್ರಿ ಇಷ್ಟು ಮಾಡ್ತೀರಿ ಓಕೆ ಇಷ್ಟು ಇವತ್ತು ನಿಮ್ದು ಅಧ್ಯಯನ ಈ ನಿಮ್ಮದು ಹೋಮ್ವರ್ಕ್ ಏನಂತ ಟುಡೇಸ್ ಅವರ್ ಹೋಮ್ವರ್ಕ್ ರೀಡಿಂಗ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 76 ಆ್ಯಂಡ್ 77 78 ಟುಡೇಸ್ ಅವರ್ ಹೋಮ್ವರ್ಕ್ ರೀಡಿಂಗ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 76 77 ಆ್ಯಂಡ್ 78 ಅಷ್ಟು ಮಾಡ್ತೀರಿ ಸಿಯರ್ ದಿಸ್ ಇಸ್ ಟುಡೇಸ್ ಅವರ್ ಹೋಮ್ವರ್ಕ್ ಹೋಮ್ವರ್ಕ್ ರೀಡಿಂಗ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 76 77 ಆ್ಯಂಡ್ 78 ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 76 77 ಮತ್ತು 78 ಒಂದ್ಸಲ ಓದ್ಕೋಬೇಕು ನಿಮ್ಮ ಹೋಮ್ವರ್ಕ್ ಏನ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 76 77 ಮತ್ತು 78 ಒಂದ್ಸಲ ಓದ್ಕೋಬೇಕು ಇದು ಇವತ್ತಿನ ಹೋಮ್ವರ್ಕ ಅಷ್ಟು ಮಾಡ್ತೀರಿ ಓಕೆ ಥ್ಯಾಂಕ್ ಯು